ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಸೊ ನಾವಿವತ್ತು ದಾವಣಗೆರೆಯಲ್ಲಿರೋ ಭರಣಿ ರೆಸ್ಟೋರೆಂಟ್ ಬಂದಿದ್ದೀವಿ. ಸೊ ನಿಮ್ಗೆ ಗೊತ್ತಿದೆ, ನಾವಿಲ್ಲಿ ಒಂದು ಫುಡ್ ಟೂರ್ ಮಾಡ್ತಾ ಇದ್ದೀವಿ ಅಂತ. ಸೊ ತುಂಬ ಜನ ನಾನ್ ವೆಜ್ ಹೋಟಲ್ ಅಂತ ಹೇಳಿದಾಗ ಸಜೆಸ್ಟ್ ಮಾಡಿದ್ದು ಭರಣಿ ಹೋಟೆಲ್ನ. ಸೊ ಭರಣಿ ಹೋಟೆಲ್ಗೆ ಇವತ್ತು ಬಂದಿದ್ದೀವಿ, ಒಳಗಡೆ ಹೋಗಿ ಫುಡ್ನ ಟೇಸ್ಟ್ ಮಾಡೋಣ. ಆಲ್ರೆಡಿ ಒಳಗಡೆ ತುಂಬ ಜನ ಇದ್ದಾರೆ, ಸೊ ಇದರಲ್ಲೇ ಗೊತ್ತಾಗುತ್ತೆ ಈ ಹೋಟೆಲ್ನಲ್ಲಿ ಫುಡ್ಡು ಯಾವ ರೀತಿ ಇರುತ್ತೆ ಅಂತ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಆ್ಯಂಡ್ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ. ಸೊ ಬನ್ನಿ, ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಓಕೆ ಗೈಸ್, ದಾವಣಗೆರೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ವೆಜ್ ಫುಡ್ ವ್ಲಾಗ್ಸೇ ಮಾಡಿದ್ವಿ. ಸೊ ನಾನ್ ವೆಜ್ ತಿನ್ಬೇಕಲ್ಲ ಸರಿಯಾಗಿ ಅಂತ ಪ್ಲಾನ್ ಮಾಡಿದ್ವಿ. ಸೊ ಅದಕ್ಕೆ ಫೈನಲ್ ಆಗಿ ಹುಡುಕ್ಬೇಕಾದ್ರೆ ಭರಣಿ ಹೋಟೆಲ್ ತುಂಬ ಫೇಮಸ್ ಅಂತ ಗೊತ್ತಾಯಿತು. ಎಸ್ಪೆಷಲಿ ಇಲ್ಲಿ ಮಟನ್ ಊಟ ತುಂಬ ಚೆನ್ನಾಗಿರುತ್ತೆ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಮಟನ್ ಊಟ ಮಾಡೋಣ ಅಂತ ಬಂದಿದ್ದೀವಿ. ಇವಾಗ ಆರ್ಡರ್ ಕೂಡ ಮಾಡಿದ್ದೀವಿ, ಏನೇನಿದೆ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ, ಬನ್ನಿ. ಗೈಸ್, ಇಲ್ಲಿ ಮಟನ್ ಬಿರಿಯಾನಿ ಇದೆ, ಮಟನ್ ಲಿವರ್ ಇದೆ, ಮಟನ್ ಡ್ರೈ ಇದೆ, ಆ್ಯಂಡ್ ಈ ಕಡೆ ಬಂದರೆ ಚಪಾತಿ ಇದೆ ಮತ್ತು ಮುದ್ದೆ ಇದೆ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ನೋಡಿ ಎಷ್ಟು ಅಟ್ರ್ಯಾಕ್ಟಿವ್ ಆಗಿ ನಮ್ಮ ಮಟನ್ ಚಾಪ್ಸ್ ಇದೆ. ಆ್ಯಂಡ್ ಇಲ್ಲಿ ಬಂದರೆ ಸೂಪ್ ಇದೆ. ಆ್ಯಕ್ಚುಲಿ ಇದು ಬಂದು ಕಾಲು ಸೂಪ್ ಅಲ್ಲ, ಬೋನ್ ಸೂಪು. ಸೊ ಇಲ್ಲಿ ಸ್ಪೆಷಲ್ಲಾಗಿ ಮಾಡ್ತಾರೆ. ಸೊ ಇವಾಗ ಟೇಸ್ಟ್ ಮಾಡೋಣ. ಇಷ್ಟೆಲ್ಲ ತಿಂದು ತುಂಬ ದಿನ ಆಗಿತ್ತು, ನಾನು ಬೇರೆ ಫುಡ್ ರಿವ್ಯೂ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟಿದ್ವಿ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡಿರೋದು ಖುಷಿ ಆಗ್ತದೆ, ಆ್ಯಂಡ್ ಇದಿಷ್ಟು ಟೇಸ್ಟ್ ಮಾಡ್ತಾ ಇರೋದು ಖುಷಿ ಆಗ್ತದೆ. ಸೊ ಟೇಸ್ಟ್ ಮಾಡೋಣ, ಫಸ್ಟು ಸೂಪಿಂದನೇ ಟ್ರೈ ಮಾಡ್ಬಿಡೋಣ. ಸೂಪ್ನ ನೋಡ್ಬೋದು ಕ್ಲೋಸಪ್ಪಲ್ಲಿ ಹೆಂಗಿದೆ ಅಂತ ನೋಡಿ, ಬೋನ್ ಸೂಪ್ ಇದು. ಓಕೆ, ಈಗ ಟೇಸ್ಟ್ ಮಾಡೋಣ. ಸೊ ಆ್ಯಕ್ಚುಲಿ ಇದು ಬಂದು ಕಾಲು ಸೂಪ್ ಅಲ್ಲ, ಬೋನ್ ಸೂಪು. ಅದರಲ್ಲೂ ಈ ಜಾಯಿಂಟ್ ಬೋನ್ಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಮಾಡಿರುವಂಥ ಒಂದು ಸೂಪು. ಯೂಶ್ವಲಿ ನಾನು ಜಾಸ್ತಿ ಸೂಪ್ನ ಕುಡಿಯೋಲ್ಲ, ಬಟ್ ಇಲ್ಲಿ ಬಂದಾಗ ಸ್ಪೆಷಲಾಗಿ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಕುಡಿದ ತಕ್ಷಣ ಒಂದು ಒಳ್ಳೆ ಟೇಸ್ಟ್ ಇದೆ, ಆ್ಯಂಡ್ ಆ ಬೋನ್ದು ಫ್ಲೇವರ್ ಎಲ್ಲ ಸೂಪ್ ತುಂಬ ಅಟ್ಕೊಂಡಿದೆ. ಏಯ್ ಸೂಪರು, ಆ್ಯಕ್ಚುಲಿ ಬೋನ್ ಮೇಲೆ ಮೀಟ್ ಏನಿದೆ ಅದು ಸುಮ್ಮನೆ ಹಿಂಗೆ ಎಳೆದ್ರೇ ಬರ್ತಾ ಇದೆ, ಹಾರ್ಡ್ ಆಗಿಲ್ಲ. ಅದು ಆ್ಯಕ್ಚುಲಿ ಆ ಬೋನ್ನ ಸ್ವಲ್ಪ ಪುಡಿ ಮಾಡಿ ಹಾಕಿದ್ದಾರೆ, ಐ ಮೀನ್ ಸ್ವಲ್ಪ ಪೀಸ್ ಮಾಡಿ ಬೋನಲ್ಲಿ ಹಾಕಿದ್ದಾರೆ, ಯಾಕಂದರೆ ಅದು ರಸ ಬಿಟ್ಕೊಳ್ಳಿ ಅಂತ. ಸೂಪರ್. ಆ್ಯಂಡ್ ಆ ಟೊಮೊಟೊ ಎಲ್ಲ ಹಾಕಿದ್ದಾರೆ, ಟೊಮೊಟೊ ಈರುಳ್ಳಿ ಎಲ್ಲ, ಅದೆಲ್ಲ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಬಾಯ್ಗೆ ಸಿಗುತ್ತೆ. ನೈಸ್. ಓಕೆ ಗೈಸ್, ಈಗ ಮಟನ್ ಲಿವರ್ನ ಟ್ರೈ ಮಾಡೋಣ. ನೋಡಿ ಎಷ್ಟು ಸಕ್ಕದಾಗಿ ಟೆಂಪ್ಟಿಂಗಾಗಿ ಕಾಣಿಸ್ತಾ ಇದೆ. ಸೊ ಈಗ ಟೇಸ್ಟ್ ಮಾಡೋಣ, ಬನ್ನಿ. ಮಟನ್ ಲಿವರ್ ವಿತ್ ಗ್ರೇವಿ. ಆಹಾ, ಗ್ರೇವಿ ಸಕ್ಕದಾಗಿದೆ.
ಸ್ಪೈಸಿನೆಸ್ಸು ಆ್ಯಂಡ್ ಲೈಟಾಗಿ ಹುಳಿ ಉಪ್ಪು ಎಲ್ಲ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಮಸಾಲೆ ಏನು ಯೂಸ್ ಮಾಡಿದರೆ ಸ್ಟ್ರಾಂಗ್ ಆಗಿದೆ, ವೆರಿ ನೈಸ್. ಈ ಲಿವರ್ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಸೇಮ್ ಟೇಸ್ಟೇ ಇರುತ್ತೆ. ಸೊ ಇದು ಗ್ರೇವಿ ಜೊತೆ ತಿಂದಾಗ ಸಕ್ಕತ್ತಾಗಿರುತ್ತೆ. ನೀವು ಆ ಲಿವರ್ನ ಹಾಕಿದಾಗ ಆ ಗ್ರೇವಿ ಅದರೊಳಗಡೆ ಸೇರ್ಕೊಳ್ಳುತ್ತೆ, ಬ್ಲೆಂಡ್ ಆಗುತ್ತೆ. ಸೊ ಆ ಎರಡು ಕಾಂಬಿನೇಷನ್ ತಿನ್ನಬೇಕಂದ್ರೆ ಸೂಪರ್ ಆಗಿದೆ. ಲಿವರ್ ಒಳ್ಳೆ ಕೇಕ್ ಥರ ಇದೆ ಆ್ಯಂಡ್ ಗ್ರೇವಿ ಸಕ್ಕತ್ತು ಇಷ್ಟ ಆಯ್ತು ನಮಗೆ. ಸೂಪರ್. ಓಕೆ ಗೈಸ್, ಈಗ ನೆಕ್ಸ್ಟ್ ಐಟಮ್ ಟೇಸ್ಟ್ ಮಾಡೋಣ. ಇದು ಬಂದು ಮಟನ್ ಡ್ರೈ, ನೀವು ಕ್ಲೋಸಪ್ಪಲ್ಲಿ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಈ ಹಸಿ ಮೆಣಸಿನ್ಕಾಯನ್ನೆಲ್ಲ ಎಣ್ಣೆಲಿ ಉರ್ಬಿಟ್ಟು ಹಾಕಿದ್ದಾರೆ. ಆ್ಯಂಡ್ ಆಲ್ಸೋ ಈ ಫ್ರೈಡ್ ಆನಿಯನ್ನು ಆನಿಯನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿ ಹಾಕಿದ್ದಾರೆ, ನೋಡೋದಕ್ಕಿಂತ ಸಕ್ಕತ್ತು ಟೆಂಪ್ಟಿಂಗ್ ಆಗಿದೆ. ಸೊ ಈಗ ಬನ್ನಿ ಟೇಸ್ಟ್ ಮಾಡ್ಬಿಡೋಣ. ಹಾ, ಈ ಪೀಸ್ ನೋಡಿ ಹಿಂಗಿದೆ ಬೋನ್ ಜೊತೆ. ಗೈಸ್, ಆ್ಯಕ್ಚುಲಿ ಇದು ಕೂಡ ಸಕ್ಕತ್ತಾಗಿದೆ. ತಿಂದ ತಕ್ಷಣ ಫ್ಲೇವರ್ ಬಾಯಿ ತುಂಬ ಹಿಡ್ಕೊಳ್ಳುತ್ತೆ, ಅಷ್ಟು ಫ್ಲೇವರ್ಫುಲ್ ಆಗಿದೆ. ಸೊ ಇನ್ನೇನು ಮಾಡಿದ್ದಾರೆ ಅಂತಂದರೆ ಮಟನ್ನ ಫಸ್ಟು ಎಣ್ಣೆಲಿ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಂಡಿದ್ದಾರೆ, ಸೊ ಒಂದು ಹಿಟ್ಟು ಜೊತೆ ಕಲಿಸ್ಕೊಂಡು. ಸೊ ಅದಾದಮೇಲೆ ಇದನ್ನು ಎಣ್ಣೆ ಮತ್ತು ಈರುಳ್ಳಿ ಮತ್ತು ಕೆಲವೊಂದು ಮಸಾಲೆನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿದ್ದಾರೆ ಬಾಂಡ್ಲಿನಲ್ಲಿ. ಸಕ್ಕತ್ತಾಗಿದೆ. ಆ್ಯಂಡ್ ಈ ಹಸಿ ಮೆಣಸಿನ್ಕಾಯಿನ ಎಣ್ಣೆಲಿ ಹುರಿದು ಹಾಕಿರೋದ್ರಿಂದ ಆ ಹಸಿ ಮೆಣಸಿನ್ಕಾಯಿ ಫ್ಲೇವರ್ ಎಲ್ಲ ಸೇರ್ಕೊ. ಬ್ಲೂಪರ್ ಶಾರ್ಟ್ ಇದು ಎಕ್ಸ್ಟ್ರಾ ಇದೆ. ಸೊ ಈ ಹಸಿ ಮೆಣಸಿನ್ಕಾಯಿನ ಎಣ್ಣೆ ಫ್ರೈ ಮಾಡಿ ಹಾಕಿರೋದ್ರಿಂದ ಆ ಹಸಿ ಮೆಣಸಿನ್ಕಾಯಲ್ಲಿರೋ ಫ್ಲೇವರ್ ಎಲ್ಲ ಸೇರ್ಕೊಂಡಿದೆ ಅದಕ್ಕೆ. ಆ್ಯಂಡ್ ಮಟನ್ ಅಷ್ಟೇ ಸಕ್ಕತ್ತಾಗಿದೆ, ಸಾಫ್ಟ್ ಆಗಿದೆ. ಬೋನಿಂದ ಎಳೆದ ತಕ್ಷಣ ಆರಾಮಾಗಿ ಸಪ್ರೇಟ್ ಆಗ್ತದೆ. ಆ್ಯಂಡ್ ಮೇಲೆ ಇರೋ ಫ್ರೈಡ್ ಆನಿಯನ್ನು ಸಕ್ಕತ್ತು ಮಜಾ ಕೊಡ್ತದೆ ಮಟನ್ ಜೊತೆ ಆಗಿಬೇಕಾದ್ರೆ. ಗೈಸ್, ಈಗ ಮಟನ್ ಚಾಪ್ಸ್ ಇದೆ, ಅದನ್ನು ನೀವು ಮುದ್ದೆ ಜೊತೆನೂ ಟ್ರೈ ಮಾಡ್ಬೋದು, ಇಲ್ಲ ಚಪಾತಿ ಜೊತೆನೂ ಟ್ರೈ ಮಾಡ್ಬೋದು. ಸೊ ನನಗೀಗ ಚಪಾತಿ ಜೊತೆ ಟ್ರೈ ಮಾಡೋಣ ಅಂತ. ಸೊ ಚಪಾತಿ ಇಲ್ಲಿದೆ. ಓಕೆ, ಸೊ ಚಪಾತಿ ಲಾಕ್ಕೊಂಡು ಮಟನ್ ಚಾಪ್ಸ್ ನೋಡಿ ಗೈಸ್. ಬಾ, ಆ ಪೀಸು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಆಲ್ಸೋ ಮಸಾಲ ಆ್ಯಂಡ್ ಆ ಮೇಲ್ಗಡೆ ಇರೋ ಆ ಚರ್ಬಿದು ಆಯಿಲು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೊ ಈಗ ಇದನ್ನ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಮಾಡ್ಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಇದನ್ನೊಂಚೂರು ಇಲ್ಲಿ ಹಾಕ್ಕೊಂಡು ದೊಡ್ಡ ಪೀಸ್ ಹಾಕ್ಕೊಂಡು ಈಗ ಜಡ್ದು ಬಿಡೋಣ. ಆ್ಯಂಡ್ ಈ ಪೀಸ್ ನೋಡಿ, ವಾ 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 ವಾ, ಎಷ್ಟು ಸಕ್ಕತ್ತಾಗಿದೆ ಅಂದರೆ ಈ ಮಟನ್ ತಿನ್ನಲ್ಲ ಅಂತಾರೆ ಗೊತ್ತಾ, ಅಂದರೆ ನಾನು ಹೇಳ್ತಾ ಇರೋದು ನಾನ್ ವೆಜಿಟೇರಿಯನ್ಸು. ಈ ಪೀಸ್ ನೋಡಿದ್ರೆ ಮಟನ್ ತಿನ್ಬಿಡ್ತಾರೆ ಅವರು. ಗೈಸ್, ಈ ಫಸ್ಟು ಈ ಚಾಪ್ಸ್ದು ಪೀಸ್ನ ಟ್ರೈ ಮಾಡ್ಬಿಡೋಣ. ಹಾ, ಇದಕ್ಕೊಂಚೂರು ಗ್ರೇವಿ ಹಚ್ಕೊಂಡು. ಮಟನ್ ಸಕ್ಕತ್ತು ಫ್ರೆಶ್ ಆಗಿದೆ, ಚಾಪ್ಸ್ ಮಸಾಲ ಮೈಲ್ಡಾಗಿ ಸೆಟಲ್ಡಾಗಿ ಸಕ್ಕತ್ತಾಗಿದೆ. ಮಟನ್ ಅಂತೂ ಸಾಫ್ಟ್ ಆಗಿದೆ, ಸೂಪರ್. ಯೂಶ್ವಲಿ ಗೊತ್ತಿರುತ್ತೆ ಎಲ್ರಿಗೂ ಚಪಾತಿ ಹೆಂಗಿರುತ್ತೆ ಅಂತ. ಸೊ ಚಪಾತಿಗೆ ನಾವು ಯಾವ ಕಾಂಬಿನೇಷನ್ ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೂಪರ್ ಮಟನ್ ಚಾಪ್ಸ್ ಗ್ರೇವಿ ಜೊತೆ ಸಕ್ಕತ್ತಾಗಿದೆ. ನಮ್ಗೆ ಇನ್ನೊಂದು ಸಕ್ಸಸ್ ಮಾಡ್ಬೇಕನ್ನಿಸ್ತದೆ, ಅದೇನಪ್ಪ ಅಂತಂದರೆ ಈ ಲಿವರ್ ಇದೆಯಲ್ಲ, ಈ ಗ್ರೇವಿ ಜೊತೆ ಒಂಚೂರು ಟ್ರೈ ಮಾಡೋಣ ಚಪಾತಿನ. ಈ ಗ್ರೇವಿನ ಸಕ್ಕತ್ತಾಗಿದೆ. ಸಕ್ಕತ್ತು ಸ್ಟ್ರಾಂಗ್ ಆಗಿದೆ ಅದು ಗ್ರೇವಿ, ಲಿವರ್ದು ಸೂಪರ್ ಆಗಿದೆ. ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್. ಆ್ಯಂಡ್ ತುಂಬ ಜನ ಇಲ್ಲಿ ಬಂದವ್ರು ನಾನು ನೋಡಿದ್ದೀನಿ ಚಪಾತಿ ಕಾಂಬಿನೇಷನ್ ತಿಂತಾಯಿರ್ತಾರೆ. ಓಕೆ, ಇದನ್ನು ಫಿನಿಷ್ ಮಾಡಿ ಮೇನ್ ಕೋರ್ಸ್ ಬಿರಿಯಾನಿಗೆ ಬಂದುಬಿಡ್ತೀನಿ. ಮುದ್ದೆ ಬಂದು ನಮ್ಮ ಎಮ್ ಓ ಡಿಪಾರ್ಟ್ಮೆಂಟು, ಸೊ ಅವ್ನು ಟ್ರೈ ಮಾಡ್ತಾನೆ. ಓಕೆ ಗೈಸ್, ಈಗ ಫೈನಲ್ ಆಗಿ ಮೇನ್ ಕೋರ್ಸಿಗೆ ಬಂದಿದ್ದೀವಿ. ಮೇನ್ ಕೋರ್ಸಾಗಿ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ಇಲ್ಲಿ ಮಟನ್ ಬಿರಿಯಾನಿನೂ ಕೂಡ ಪಾಪ್ಯುಲರು. ಸೊ ಹೆಂಗಿರುತ್ತೆ ನೋಡೋಣ ಅಂತ ಆರ್ಡರ್ ಮಾಡಿದ್ವಿ, ಈಗ ಟ್ರೈ ಮಾಡ್ತೀವಿ. ರೈಸು ಸಕ್ಕತ್ತಾಗಿದೆ, ಉದುರು ಉದುರ ಆಗಿ. ಸೊ ಒಳ್ಳೆ ಮಸಾಲೆ ತುಂಬಿದೆ ರೈಸಲ್ಲಿ, ನೋಡಿದ್ರೇ ಗೊತ್ತಾಗ್ತಾ ಇದೆ. ಇಲ್ಲಿ ನಮ್ಮ ಮಟನ್ ಪೀಸಸ್ ಇದೆ. ಸೊ ಪೀಸಸ್ ನೋಡ್ಬೋದು ಚೆನ್ನಾಗಿ
ಬೆಂದಿದೆ, ಹಿಂಗೆ ಬೆರಳಲ್ಲಿ ಬಿಡಿಸಿದ್ರೇ ಬಿಟ್ಕೋತಾ ಇದೆ. ಸೊ ಆ್ಯಸ್ ಯೂಶ್ವಲ್ ಫಸ್ಟು ರೈಸ್ ಮಾತ್ರ. ಸಖತ್ ಫ್ಲೇವರ್ಫುಲ್ ಆಗಿದೆ ರೈಸು, ಒಳ್ಳೆ ನಾಟಿ ಸ್ಟೈಲಲ್ಲಿ ಇದೆ. ಲೈಕ್ ಸೀರಿಯಸ್ಲಿ ರೈಸ್ ತುಂಬ ಟೇಸ್ಟಿ ಆಗಿದೆ, ಬರೀ ಇಲ್ಲಿ ರೈಸ್ನ ತಿನ್ಕೊಂಬಿಡ್ಬೋದು. ಸೊ ಈಗ ಪೀಸ್ ಜೊತೆ ಟ್ರೈ ಮಾಡೋಣ. ಆ್ಯಕ್ಚುಲಿ ಮಟನ್ ಬಿರಿಯಾನಿ ತಿಂದು ತುಂಬ ದಿನ ಆಗ್ಬಿಟ್ಟಿತ್ತು. ಸೊ ಆಫ್ಟರ್ ಲಾಂಗ್ ಟೈಮ್ ತಿಂತಾರೋದು ಖುಷಿ ಕೊಡ್ತಾ ಇದೆ. ಈಗ ಪೀಸ್ ಜೊತೆ ಅಷ್ಟೇ ಸಕ್ಕತ್ತಾಗಿದೆ ಸೂಪರ್ ಬಿರಿಯಾನಿ. ಯೂಶ್ವಲಿ ನನಗೆ ಕೆಲವೊಂದು ಕಡೆ ಬಿರಿಯಾನಿಗಳು ಸಿಕ್ಕಾಪಡೆ ಫೇವ್ರೇಟು. ಎಕ್ಸಾಂಪಲ್ ಹೇಳಬೇಕಂದ್ರೆ ಹೊಸಕೋಟೆ ಆಗ್ಬೋದು, ಅಥವಾ ಮಲ್ಲಿಕಾ ಬಿರಿಯಾನಿ ಆಗ್ಬೋದು, ಇಲ್ಲ ಹೈದರಾಬಾದಿ ದಮ್ ಬಿರಿಯಾನಿ ಆಗಿರ್ಬೋದು, ಈ ಮೈಸೂರಲ್ಲಿ ಏ ಒನ್ ಬಿರಿಯಾನಿ ಅಂತಿದೆ ಅದು, ಮತ್ತು ಹನುಮಂತ ಪಲಾವ್ ಆ ಥರ. ಸೊ ಆ ಲಿಸ್ಟಲ್ಲಿ ತೊಗೊಂಡ್ರೆ ದಾವಣಗೆರೆಗೆ ಬಂದರೆ ನನಗೆ ಬರ್ಣಿ ಬಿರಿಯಾನಿ ಇಷ್ಟ ಅಂತ ಯಾರು ಕೇಳಿದ್ರು ಹೇಳ್ತೀನಿ. ಸೊ ಅಷ್ಟು ಟೇಸ್ಟಿಯಾಗಿದೆ ಸೂಪರ್. ಇಲ್ಲಿ ಬಂದಾಗ ಮಿಸ್ ಮಾಡಿದೆ, ನಾನೇನೇನು ಟ್ರೈ ಮಾಡಿದೆ ಅಷ್ಟು ಟ್ರೈ ಮಾಡಿ ಎಲ್ಲ ಟೇಸ್ಟಿಯಾಗಿದೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಪರಶುರಾಮ್ ಅಂತ. ಓಕೆ, ಸೊ ಬರ್ಣಿ ಹೋಟ್ಲ್ ಬಗ್ಗೆ ಹೇಳಿ ಸರ್, ಯಾವಾಗ ಶುರು ಮಾಡಿದ್ದು? ಬರ್ಣಿ ಹೋಟ್ಲು 2000 ಇಲ್ಲಿಗೆ 22 ಕಂಪ್ಲೀಟ್ ಆಯಿತು. ಓಕೆ, ಇದೇ ನವಂಬರಲ್ಲಿ ಓಪನ್ ಆಯಿತು. ಸೊ ಇಲ್ಲಿ ಮೇಯ್ನ್ ಆಗಿ ಏನು ಫೇಮಸ್ ಸರ್, ಬಂದವರೆಲ್ಲ ಜಾಸ್ತಿ ಯಾವುದು ಆರ್ಡರ್ ಮಾಡ್ತಾರೆ ಇಷ್ಟಪಡ್ತಾರೆ? ನಾನ್ ವೆಜ್ ಅಂದರೆ ಎಲ್ಲ ಮಟನ್ ಜಾಸ್ತಿ, ಮಟನ್ಗಿಂತನು ಮಟನ್ ಜಾಸ್ತಿ. ಕೈಮಾ ಆಗಿರ್ಬೋದು, ಚಾಪ್ಸ್, ಮತ್ತು ಮಟನ್ ಮಸಾಲ, ಮಟನ್ ಸುಕ್ಕ. ಸುಕ್ಕ ಅಂದರೆ ಅದು ಆ್ಯಕ್ಚುಲಿ ಡ್ರೈ ಕೊಡಬೇಕು, ನಮ್ಮಲ್ಲಿ ಗ್ರೇವಿ ಕೊಟ್ಟು ಅಭ್ಯಾಸ ಮಾಡಿ ಅದನ್ನು ಸುಕ್ಕ ಗ್ರೇವಿನೇ ಕೊಟ್ಬಿಟ್ಟಿವಿ. ಅದನ್ನು ಲೈಕ್ ಮಾಡ್ತಾರೆ ಕಸ್ಟಮರು, ಅದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ದಲ್ಲ, ಅವ್ರು ಹೆಂಗೆ ಸರ್ ನಾವು ಹಂಗೆ. ಟೈಮಿಂಗ್ಸ್ ಎಲ್ಲ ಏನು? 12:30 ಸ್ಟಾರ್ಟ್ ಆದರೆ 4:30 ಇರ್ತೀವಿ. ಓಕೆ, ಮತ್ತು ಅಲ್ಲಿಂದ ಮತ್ತೆ ಪ್ರಿಪ್ರೇಷನ್ ಇರುತ್ತೆ, ಮತ್ತು 6:30 ನಂತರ ಸ್ಟಾರ್ಟ್ ಆದರೆ ರಾತ್ರಿ 10:00. ಓಕೆ, ಸೊ ಲೀವ್ ಯಾವ ಥರ ಇರುತ್ತೆ ಸರ್? ಲೀವ್ ಸ್ಯಾಟರ್ಡೆ ಮಧ್ಯಾಹ್ನ ಮೇಲೆ ಇರುತ್ತೆ, ಅಂದರೆ ತಿಂಗಳಲ್ಲಿ 2 ಮಾತ್ರ. ನಿಮ್ಮದು ಬೇರೆ ಬ್ರ್ಯಾಂಚಸ್ ಏನಾದರೂ ಇದೆಯಾ? ಬ್ರ್ಯಾಂಚಸ್ ಏನಿಲ್ಲ, ಈಗ ಇದೇ ಪ್ಲಾನ್ ಇದೆ, ಬ್ರ್ಯಾಂಚಸ್ ಪ್ಲಾನ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಸರ್? ಡಾಕ್ಟರ್ ವಾಮನ್ ಅಂತ. ನಾನು ಮೂಲತಃ ಮಂಗಳೂರವನು, ಬಟ್ ಇವಾಗ ದಾವಣಗೆರೆಯಲ್ಲಿ ಸೆಟ್ಲ್ ಆಗಿದ್ದೇನೆ. ಓಕೆ, ಸೊ ಬರ್ಣಿ ಹೋಟ್ಲು ಒಂಥರ ನಮ್ಮ ದಾವಣಗೆರೆಯಲ್ಲೇ ಫುಲ್ ಫೇಮಸ್ ಮಟನ್ಗೆ, ಎಸ್ಪೆಷಲಿ ಮಟನ್ ಸುಕ್ಕ, ಮಟನ್ ಕೀಮಾ ಬೌಲ್ಸು, ಮುದ್ದೆ ಮತ್ತು ಬಿರಿಯಾನಿ. ಸೊ ನನ್ನ ಫ್ರೆಂಡ್ಸು ಬಂದ್ರೂ ಮಂಗಳೂರಿಂದ ಬಂದರೂ ಇಲ್ಲಿ ಕರ್ಕೊಂಬರ್ತೀನಿ, ಕರ್ಕೊಂಬಂದು ಪ್ರತಿ ಸರ್ತಿ ಇಲ್ಲೊಂದು ಊಟ ಮಾಡಿಸೇ ಕರ್ಕೊಂಡು ಹೋಗೋದು ಅವ್ರಿಗೆ. ಸೊ ಬರ್ಣಿ ಸಿನಾನಿಮಸ್ ವಿತ್ ದಾವಣಗೆರೆ. ಓಕೆ, ಥ್ಯಾಂಕ್ ಯು. ಊಟ ಚೆನ್ನಾಗಿ ಮಾಡ್ತಾರೆ, ಊಟ ಚೆನ್ನಾಗಿರ್ತದೆ, ಊಟ ಚೆನ್ನಾಗಿ ಬರ್ತೀವಿ, ಊಟ ಮಾಡ್ತೀವಿ. ನೀವು ಇಲ್ಲೇ ಇರಲ್ಲ? ಇಲ್ಲ, ನಾವು ಚೆನ್ನಾಗಿದೆ ಅದು. ವಾರದ ದಿವಸದಾಗ ಇಲ್ಲಿ ಬಂದು ಊಟ ಇಲ್ಲೇ ಮಾಡಬಹುದು. ಮಟನ್ ಇದೆ, ರೈಸ್, ಮುದ್ದೆ, ರೈಸ್. ಸರ್ ನಮಸ್ಕಾರ. ನಮಸ್ಕಾರ, ನಿಮ್ಮ ಹೆಸರು ಸರ್? ರಂಗನಾಥ್. ಓಕೆ, ಈ ಹೋಟ್ಲಿಗೆ ಯಾವಾಗಿಂದ ಬರ್ತಾ ಇರೋ, ಇಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೆ? ಸುಮಾರು ದಿವಸದಿಂದ ಬರ್ತಾ ಇದೆ ಸರ್. ಓಕೆ, ಎಲ್ಲ ಚೆನ್ನಾಗಿರುತ್ತೆ. ಭಾಳ ಒಂದು ಆಯ್ತು, ನಾವು ಇಲ್ಲೇ ಲೋಕಲ್ ಅಲ್ಲ, 2-3 ಕಂಟಿನ್ಯೂ ಇದ್ದೀವಿ. ಓಕೆ, ಚೆನ್ನಾಗಿ ಮಾಡ್ತಾ ಅಡುಗೆ ಎಲ್ಲ ಫೇಮಸ್ ಇದೆ ದಾವಣಗೆರೆ ಬರ್ಣಿ ಹೋಟ್ಲ್ ಅಂತ ಫೇಮಸ್. ಇಲ್ಲಿ ನಿಮ್ಗೇನು ಫೇವ್ರೇಟ್ ಸರ್? ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ, ಓಕೆ. ಮತ್ತೆ ಇನ್ನೇನು ಇಷ್ಟ ಆಗುತ್ತೆ ಸರ್? ಇಲ್ಲ, ಅಡುಗೆ ಎಲ್ಲ ಚೆನ್ನಾಗಿ ಸರ್, ಇಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ, ಹಂಗೆ ಇಲ್ಲ. ಓಕೆ ಸರಿ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಗೈಸ್, ಬರ್ಣಿ ಹೋಟ್ಲಲ್ಲಿ ಒಂದು ಒಳ್ಳೆ ಮಟನ್ ಊಟ ಮಾಡಿದ್ದಾಯಿತು, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಷ್ಟ ಆಯಿತು ನನಗೆ. ಸೊ ನೀವೇನಾದರೂ ದಾವಣಗೆರೆಯಲ್ಲಿ ಒಂದು ನಾನ್ ವೆಜ್ಗೆ ಬೆಸ್ಟ್ ಪ್ಲೇಸ್ ನೋಡ್ತಾ ಇದ್ದೀರಾ, ಬೆಸ್ಟ್ ಹೋಟೆಲ್ ನೋಡ್ತಾ ಇದ್ದೀರಾ ಅಂದರೆ, ಸೊ ಆರಾಮಾಗಿ ಬರ್ಣಿ ಹೋಟ್ಲಿಗೆ ಬರ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಓಕೆನಾ, ಅಡ್ರೆಸ್ ಲೊಕೇಶನ್ ಲಿಂಕು. ಸೊ ಬಂದು ಟೇಸ್ಟ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್, ಫುಲ್ ಎಂಜಾಯ್ ಮಾಡಿದ್ರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.